ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲೇ ಮೇಷರಾಶಿ, ವ್ಯಾಪಾರದಲ್ಲಿ ಪ್ರಗತಿ ಇದೆ, ವೈವಾಹಿಕ ತೊಂದರೆಗಳು ಪರಿಹಾರವಾಗುತ್ತವೆ, ಸಂಕುಚಿತ ಭಾವನೆ ಅಥವಾ ಸಂದೇಹಗಳಿಂದ ಸಾಧ್ಯವಾದಷ್ಟು ದೂರ ಇರಿ, ಮನೆಯಲ್ಲಿ ಸಂತೋಷದ ವಾತಾವರಣ. ವೃಷಭ ರಾಶಿ, ವ್ಯವಹಾರದಲ್ಲಿ ಹಾನಿ ಕಂಡು ಬರುತ್ತಿದೆ, ಮಂದಗತಿಯ ಕೆಲಸದಿಂದ ಮನಸ್ಸಿಗೆ ಅಸಮಾಧಾನ, ಸಹೋದರರು ಮಿತ್ರರು ಬೆನ್ನೆಲುಬಾಗಿ ನಿಲ್ತಾರೆ, ಧೈರ್ಯದಿಂದ ಮಾಡುವ ಕಾರ್ಯ ಉತ್ತಮ ಫಲ ಕೊಡುತ್ತದೆ. ಮಿಥುನ ರಾಶಿ, ಅನೇಕ ರೀತಿಯ ಲಾಭ ದೊರೆಯುವ ಸಾಧ್ಯತೆಗಳಿವೆ, ಆದರ್ಶ ವ್ಯಕ್ತಿತ್ವದಿಂದ ಜನಮನ್ನಣೆಗೆ ಪಾತ್ರರಾಗುತ್ತೀರಿ, ಎಲ್ಲಾ ಕೆಲಸಗಳು ಸಕಾಲದಲ್ಲಿ ಪೂರ್ಣವಾಗುತ್ತವೆ, ಕೌಟುಂಬಿಕ ವಿವಾದ ಕೊನೆಗೊಳ್ಳುತ್ತದೆ. ಕಟಕ ರಾಶಿ, ಧನ ಅಪವ್ಯಯ ಆಗುವ ಲಕ್ಷಣಗಳಿವೆ, ಸಣ್ಣ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಇದೆ, ಶ್ರಾಮಿಕ ವರ್ಗಕ್ಕೆ ಉನ್ನತಿ, ಕೌಟುಂಬಿಕ ಸಂಬಂಧಗಳು ಫಲಿಸುತ್ತವೆ, ಋಣ ಪರಿಹಾರವಾಗುವ ದಿನ. ಸಿಂಹ ರಾಶಿ, ತಪ್ಪುಗಳನ್ನು ಸಮರ್ಥಿಸಿಕೊಳ್ಳುವುದರಿಂದ ಅಪವಾದಕ್ಕೆ ಗುರಿಯಾಗುವ ಸಂಭವ, ಅಧಿಕಾರಿಗಳ ಕಿರಿಕಿರಿಗೆ ಮಣಿಯದೆ ಧೈರ್ಯದಿಂದ ಕೆಲಸ ನಿರ್ವಹಿಸಿರಿ, ಮತ್ತೊಬ್ಬರ ಮೇಲೆ ಅತಿಯಾದ ವಿಶ್ವಾಸ ಪ್ರಗತಿಗೆ ಮಾರಕ ಆಗುವ ಲಕ್ಷಣ. ಕನ್ಯಾ ರಾಶಿ, ಸಹನೆಗೆ ತಕ್ಕ ಫಲ ಸಿಗುತ್ತದೆ, ಬಹುದಿನದ ಕನಸು ನನಸಾಗುವ ಸಾಧ್ಯತೆ ಇದೆ, ಕೋರ್ಟ್ನಲ್ಲಿದ್ದ ವ್ಯಾಜ್ಯಗಳು ಜಯ ಸಿಗುತ್ತವೆ, ಸಂತಾನದ ಫಲದ ಅಪೇಕ್ಷೆ ಉಳ್ಳವರಿಗೆ ಈಡೇರುವಂತಹ ಸಮಯ, ಆರ್ಥಿಕ ವ್ಯವಹಾರಗಳ ಅದೃಷ್ಟ ತರುವಂತಹ ದಿನವಾಗಿದೆ. ತುಲಾರಾಶಿ, ಕೆಲಸದಲ್ಲಿ ವಿಘ್ನ ಉಂಟಾಗುವ ಸಾಧ್ಯತೆಗಳಿವೆ, ಎಚ್ಚರಿಕೆ ವಹಿಸಿ, ಜಾರಿಕೊಳ್ಳುವ ಸ್ವಭಾವದಿಂದ ಉದ್ಯೋಗದಲ್ಲಿ ಕಿರಿಕಿರಿ, ಗೊಂದಲಕ್ಕೆ ಒಳಗಾಗದೆ ಮುನ್ನುಗ್ಗಿ ಕೊಟ್ಟ ಸಾಲ ಪಾವತಿಯಾಗುವುದು. ವೃಶ್ಚಿಕ ರಾಶಿ, ಉದ್ಯೋಗದ ಬಗ್ಗೆ ಆತ್ಮ ಸಂತೃಪ್ತಿ ಇರುತ್ತದೆ, ಮನೋಚಿಂತಿತ ಕಾರ್ಯಗಳು ಕೈಗೂಡುತ್ತವೆ, ಸ್ವಪ್ರಯತ್ನದಿಂದಲೇ ಎಲ್ಲವೂ ಸಾಧ್ಯ, ಪರರ ಸಹಾಯದ ಅನಿವಾರ್ಯತೆ ಇರೋದಿಲ್ಲ, ಆರೋಗ್ಯದ ಕಡೆ ಕಾಳಜಿ ವಹಿಸಿ. ಧನುರಾಶಿ, ಹಿರಿಯರಿಗೆ ಅನಾರೋಗ್ಯ ಸಂಭವ, ಉದ್ಯೋಗ ಸಂಬಂಧಿತ ಸಮಸ್ಯೆಗಳು ಎದುರಾಗುತ್ತವೆ, ಉದ್ಯೋಗ ಬದಲಿ ಮಾಡೋದು ಸದ್ಯಕ್ಕೆ ಬೇಡ, ಹಣಕಾಸಿನ ವಿಷಯದಲ್ಲಿ ಬಂಧುಗಳ ಸಹಕಾರ ಇರುತ್ತದೆ. ಮಕರ ರಾಶಿ, ನಿಶ್ಚಿತ ಆರ್ಥಿಕ ಸ್ಥಿತಿ ಇರೋದ್ರಿಂದ ಹೆಚ್ಚಿನ ತೊಂದರೆಗಳು ಇಲ್ಲದಿದ್ರೂ ಅಲ್ಪಹಾನಿಯ ಸಂಭವ, ಕರ್ತವ್ಯವನ್ನು ಸಮರ್ಥವಾಗಿ ನಿರ್ವಹಿಸುತ್ತೀರಿ, ಕೌಟುಂಬಿಕ ಕಾರ್ಯಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕುಂಭರಾಶಿ, ಅನಿರೀಕ್ಷಿತ ಸಂಚಾರ ಒದಗಿ ಬಂದರೂ ತೃಪ್ತಿದಾಯಕ ಇರುತ್ತದೆ, ವ್ಯಾಪಾರಾದಿ ಉದ್ಯಮಗಳಲ್ಲಿ ಅಪೇಕ್ಷಿಸಿದಂತೆ ಪ್ರಗತಿ, ಲಾಭ ಕಂಡು ಬರುವಂತಹ ದಿನ, ಹೊಸದಾದ ಆಲೋಚನಾ ಸಿದ್ಧಿ, ವಿಪರೀತ ಖರ್ಚು. ಕೊನೆಯದಾಗಿ ಮೀನರಾಶಿ, ಧನಾರ್ಜನೆಯ ಮಾರ್ಗವು ಶ್ರೇಷ್ಠ ಮಟ್ಟದಲ್ಲಿದ್ದು ಐಶ್ವರ್ಯ ಸಮೃದ್ಧಿಯಾಗುತ್ತದೆ, ಸಾಂಸಾರಿಕ ದೃಷ್ಟಿಯಲ್ಲೂ ಸುಖ ಸಂಭ್ರಮಗಳಿದ್ದು ತೃಪ್ತಿ ಲಭಿಸಿದರೂ ಶತ್ರು ಜನರ ಪೀಡೆ ಅಧಿಕವಾಗುತ್ತದೆ, ಅನಿವಾರ್ಯ ಪ್ರವಾಸದ ಸಾಧ್ಯತೆಗಳು ಕೂಡ ಇವೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.